ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಲಾಕ್ಡೌನ್ ನಿಂದಾಗಿ ಕೊರೋನಾ ಸೋಂಕಿನಲ್ಲಿ ಕಡಿಮೆಯಾಗಿದ್ದರೂ ಕೂಡ ಸಾವಿನ ಪ್ರಮಾಣದಲ್ಲಿ ನಿರೀಕ್ಷಿತ ಇಳಿಕೆಯಾಗಿಲ್ಲ. ಹೀಗಾಗಿ ಜೂನ್ 7ರ ನಂತರವೂ ಒಂದು ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಸುವುದೇ ಸೂಕ್ತ ಎಂಬ ಅಭಿಪ್ರಾಯವೂ ವ್ಯಕ್ತವಾದ ಹಿನ್ನೆಲೆ ಸರ್ಕಾರ ಲಾಕ್ಡೌನ್ ಮುಂದುವರಿಸುವುದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಿದೆ. ಬುಧವಾರ ಸಿಎಂ ನೇತೃತ್ವದಲ್ಲಿ ನಡೆದ ಕೋವಿಡ್ ಕಾರ್ಯಪಡೆಯ ತಜ್ಞರ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ ಬಳಿಕ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಎಂದು ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಲಾಕ್ಡೌನ್ ಮುಂದುವರೆದರೆ ಕೆಲ ಇಲಾಖೆಗಳಿಗೆ ವಿನಾಯಿತಿ ಸಿಗಲಿದೆ. ಜೊತೆಗೆ ಅಗತ್ಯ ವಸ್ತುಗಳಾದ ದಿನಸಿ, ಹಾಲು, ಹಣ್ಣು, ತರಕಾರಿ, ಮಾಂಸ ಮಾರಾಟ, ಆಸ್ಪತ್ರೆ, ಔಷಧಿಗಳ ಅಂಗಡಿಗಳಿಗೆ ಎಂದಿನಂತೆ ಅವಕಾಶವಿರಲಿದೆ. ಈ ಎಲ್ಲದರ ಬಗ್ಗೆ ಸಿಎಂ ಯಡಿಯೂರಪ್ಪನವರ ಘೋಷಣೆಯೊಂದೇ ಬಾಕಿ ಇದೆ. ಕೊರೋನಾ ಎರಡನೇ ಅಲೆ ವ್ಯಾಪಿಸಿದ್ದರಿಂದ ಹಾಗೂ ಮುಂದಿನ ದಿನಗಳಲ್ಲಿ ಮೂರನೇ ಅಲೆಯ ಆತಂಕವೇರ್ಪಟ್ಟಿದ್ದರಿಂದ ರಾಜ್ಯದಲ್ಲಿ ಪಿಯುಸಿ ಪರೀಕ್ಷೆ ನಡೆಸುವುದು ಸೂಕ್ತವೇ ಎಂಬ ಪ್ರಶ್ನೆ ತಲೆದೋರಿದೆ. ಕೇಂದ್ರ ಸರ್ಕಾರ ಸಿಬಿಎಸ್ಇ, ಐಸಿಎಸ್ಇ 12ನೇ ತರಗತಿ ಪರೀಕ್ಷೆ ನಡೆಸದಿರಲು ಈಗಾಗಲೇ ನಿರ್ಧಾರ ಪ್ರಕಟಿಸಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಪರೀಕ್ಷೆ ಬೇಕು ಬೇಡಗಳ ಬಗ್ಗೆ ಚರ್ಚೆ ನಡೆದಿರುವಾಗಲೇ ಸರ್ಕಾರ ಶೀಘ್ರವೇ ಈ ಬಗ್ಗೆ ಸೂಕ್ತ ನಿರ್ಧಾರ ಪ್ರಕಟಿಸಲಾಗುವುದು ಎಂದಿದೆ. ಪೋಷಕರು, ಶಿಕ್ಷಣ ತಜ್ಞರು ಸೇರಿದಂತೆ ಅನೇಕರು ಈ ಬಗ್ಗೆ ಸಲಹೆ, ಸೂಚನೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಸಮಗ್ರ ವರದಿ ಗುರುವಾರದ ಸಂಯುಕ್ತ ಕರ್ನಾಟಕದಲ್ಲಿದೆ. ಬೆಂಗಳೂರಿನಲ್ಲಿ ಕೊರೋನಾಕ್ಕೆ ಸಾವನ್ನಪ್ಪಿದವರ ಪೈಕಿ ಅನಾಥ ಶವಗಳ ಅಂತ್ಯ ಸಂಸ್ಕಾರವಾಗಿದ್ದರೂ ಕೂಡ ಅವುಗಳ ಅಸ್ಥಿ ವಿಸರ್ಜನೆಯಾಗಿರಲಿಲ್ಲ. ಇಂಥ ಸುಮಾರು 1,000 ಅಸ್ಥಿಗಳನ್ನು ಸರ್ಕಾರವೇ ಶಾಸ್ತ್ರೋಕ್ತವಾಗಿ ನದಿಯಲ್ಲಿ ವಿಸರ್ಜಿಸಿದೆ. ಮಂಡ್ಯ ಜಿಲ್ಲೆಯ ಬೆಳಕವಾಡಿ ಬಳಿಯ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಸಮೀಪದಲ್ಲಿ ಕಾವೇರಿ ಮತ್ತು ಕಪಿಲಾ ನದಿಯಲ್ಲಿ ಮುಳುಗಿ ಸ್ವತಃ ಸಚಿವ ಆರ್ ಅಶೋಕ್ ಅವರೇ ಅಗಲಿದ ಅನಾಥರ ಅಸ್ಥಿಗಳನ್ನು ಬಿಟ್ಟು ಸದ್ಗತಿ ಕೋರಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. ಬಳಿಕ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್ ಅವರು, ಹಾಗೆ ನೋಡಿದರೆ ಯಾರೂ ಅನಾಥರಲ್ಲ. ಸಹೋದರನ ಸ್ಥಾನದಲ್ಲಿ ನಿಂತುಕೊಂಡು ಸರ್ಕಾರದ ವತಿಯಿಂದ ಸಾಮೂಹಿಕ ಅಸ್ಥಿ ವಿಸರ್ಜನೆ ಮಾಡಿದ್ದೇನೆ, ಇದೊಂದು ಪುಣ್ಯದ ಕೆಲಸ ಎಂದರು. ಕೊರೋನಾ ಸಂದರ್ಭದಲ್ಲಿ ಆರ್ಥಿಕ ತೊಂದರೆಯನ್ನು ಎದುರಿಸಲಾಗದೆ ಒಂದೇ ಕುಟುಂಬದ 4 ನೇಣಿಗೆ ಶರಣಾಗಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ಚಾಮರಾಜನಗರದ ಮಸಣಾಪುರ ಬಳಿಯ ಹೆಚ್ಚು ಮೂಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 46 ಮಹದೇವಪ್ಪ, 35 ಮಂಗಳಮ್ಮ, 14 ಜ್ಯೋತಿ, 12 ಗೀತಾ ಆತ್ಮಹತ್ಯೆಗೀಡಾದವರು. ಕಳೆದ 20 ದಿನಗಳಿಂದ ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದ ಮಹದೇವಪ್ಪ ಇತ್ತೀಚೆಗಷ್ಟೇ ಗುಣಮುಖರಾಗಿದ್ದರಂತೆ. ಮಂಗಳವಾರ ತಮ್ಮ ಬ್ಯಾಂಕಿನ ಖಾತೆಯಲ್ಲಿದ್ದ ಹಣವನ್ನು ತಂದು ಹಲವರ ಸಾಲವನ್ನು ತೀರಿಸಿದ್ದರು. ಬಳಿಕ ರಾತ್ರಿ ವೇಳೆ ಇವರೆಲ್ಲ ನೇಣಿಗೆ ಶರಣಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮನೆಯವರ ಅಚಾತುರ್ಯವೋ ಏನೋ, ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 2 ಅಂತಸ್ತಿನ ಮನೆಯೊಂದು ಕುಸಿದು 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ ದಾರುಣ ಘಟನೆ ಉತ್ತರ ಪ್ರದೇಶದಲ್ಲಿ ಮಂಗಳವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಗೊಂಡಾದ ಟೆಕ್ರಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಅಲ್ಲಿನ ಜಿಲ್ಲಾಧಿಕಾರಿ ಮಾರ್ಕಂಡೇಯ ಶಾಹಿ ತಿಳಿಸಿದ್ದಾರೆ. ನಮ್ಮ ಫೇಸ್ಬುಕ್ಕು, ಟ್ವಿಟರ್ಗಳನ್ನ ಸದ್ದಿಲ್ದಂಗೆ ಹ್ಯಾಕ್ ಮಾಡಿಕೊಂಡು ನಮಗೆ ತುಂಬಾ ಬೇಕಾಗಿರುವವರ ಹೆಸರಲ್ಲೇ ಮೆಸೇಜ್ ಮಾಡಿ ಏನೋ ಅರ್ಜೆಂಟಾಗಿ ಹಣ ಬೇಕಿದೆ ಅಂತ ಮನಸ್ಸು ಕರಗೋ ರೀತಿ ಸುಳ್ಳು ಹೇಳಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಹಣ ಲಪ್ತಾಯಿಸೋ ಪ್ರಕರಣಗಳು ಆಗಾಗ ವರದಿ ಆಗ್ತಾನೆ ಇರ್ತವೆ. ಇಂಥ ಖದೀಮರ ಕರಾಮತ್ತಿಗೆ ನೀವೇನಾದರೂ ಸಿಕ್ಕಾಕೊಂಡಿದ್ರೆ ಮತ್ತು ನೀವು ಮೋಸ ಹೋಗಿದ್ದೀರಿ ಅಂತ ಗೊತ್ತಾದರೆ ತಕ್ಷಣ 112 ಕಾಲ್ ಮಾಡಿದರೆ ಸಾಕು, ಮುಂದಿನದನ್ನ ಸೈಬರ್ ಕ್ರೈಮ್ನ ಪೊಲೀಸರೇ ನೋಡ್ಕೊಳ್ತಾರೆ. ಯಾವ ಬ್ಯಾಂಕ್ನ ಯಾವ ಖಾತೆಯಿಂದ ಯಾರಿಗೆ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಲಾಯಿತು ಅನ್ನೋ ಡೀಟೇಲ್ಸ್ ಅನ್ನ ನೀಡಬೇಕು. ಅದು ಘಟನೆ ನಡೆದ 1 ಖಂಡಿತ ನಿಮ್ಮ ಹಣ ಎಲ್ಲೂ ಹೋಗಲ್ಲ, ಕೂಡಲೇ ಸ್ಟಾಪ್ ಆಗುತ್ತೆ. ಹೀಗೆ ಮಾಡಿ ನಮ್ಮ ಬೆಂಗಳೂರಿನ ಸೈಬರ್ ಪೊಲೀಸರು ಈ ದಿನ ಬರೋಬ್ಬರಿ 48 ರೂಪಾಯಿಗಳನ್ನ ತಡೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, 1,312 ಅಕೌಂಟ್ಗಳನ್ನ ಫ್ರೀಜ್ ಮಾಡಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣದಲ್ಲಿ ಇಳಿಕೆ ಮುಂದುವರೆದಿದೆ. ಬುಧವಾರ 1,32,788 ನೂತನ ಕೇಸುಗಳು ಪತ್ತೆಯಾಗಿವೆ. 3,207 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಇಲ್ಲಿಯವರೆಗೆ 3,35,102 ಮಂದಿ ಕೊರೋನಾಕ್ಕೆ ಮೃತಪಟ್ಟಿದ್ದಾರೆ. ಸದ್ಯ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 2,83,832 ಏರಿದೆ. 2,61,79,085 ಜನ ಗುಣಮುಖರಾಗಿದ್ದಾರೆ. 17,93,645 ಸಕ್ರಿಯ ಕೇಸ್ಗಳಿವೆ.
ಇಲ್ಲಿಯವರೆಗೆ ದೇಶದಲ್ಲಿ 21,85,46,667 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇನ್ನು ಚೀನಾದಲ್ಲಿ 66 ಕೋಟಿ ಜನರಿಗೆ ಲಸಿಕೆ ಹಾಕಲಾಗಿದೆ ಅನ್ನೋದು ಮಹತ್ವ ಪಡೆದುಕೊಂಡಿದೆ. ಉಚಿತವಾಗಿ ಹಂಚಿಕೆ ಮಾಡಬೇಕಾದ ಕೊರೋನಾ ಲಸಿಕೆಯನ್ನು ಬಿಜೆಪಿಯವರು ಮಾರಿಕೊಂಡಿದ್ದಾರೆ. ಸರ್ಕಾರ ಘೋಷಿಸಿದ ಪರಿಹಾರದ ಪ್ಯಾಕೇಜ್ ಹಣ ಬಡವರು ಕೂಲಿ ಕಾರ್ಮಿಕರಿಗೆ ತಲುಪುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬದಿಗಿಟ್ಟು ನಾವೆಲ್ಲ ಸಂಕಷ್ಟಕ್ಕೀಡಾದ ಬಡವರಿಗೆ ಆಹಾರ, ಹಣ್ಣು, ತರಕಾರಿ, ಔಷಧಿ ಒಳಗೊಂಡಂತಹ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ನ ಯುಬಿ ವೆಂಕಟೇಶ್ ಅವರು ಹೇಳಿದರು. ಬೆಂಗಳೂರಿನ ಬಸವನಗುಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ, ಸಲೀಂ ಅಹಮದ್, ಮೇಲ್ಮನೆ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಭಾಗಿಯಾಗಿದ್ದು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಭಾರತ ಸರ್ಕಾರದ ಟ್ರೇಡ್ಮಾರ್ಕ್ ರಿಜಿಸ್ಟ್ರಿ ಶಾಕ್ ನೀಡಿದ್ದು, ಹೆಚ್ಚು ಪ್ರಸಿದ್ಧಿಯಾಗಿರುವ ಕೆಎಸ್ಆರ್ಟಿಸಿ ಹೆಸರು ಮತ್ತು ಎರಡು ಆನೆಯ ಸಂಕೇತ ಹಾಗೂ ಆನವಂಡಿ ಹೆಸರಿನ ಕಾಪಿರೈಟ್ ಅನ್ನು ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಮಂಜೂರು ಮಾಡಿದೆ. ಟ್ರೇಡ್ಮಾರ್ಕ್ ರಿಜಿಸ್ಟ್ರಿ ಮಂಜೂರು ಮಾಡಿರುವುದಾಗಿ ಕೇರಳ ಸರ್ಕಾರದ ಸಾರಿಗೆ ಇಲಾಖೆ ಬುಧವಾರ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ. ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಕೆಎಸ್ಆರ್ಟಿಸಿ ಮೋನೋಗ್ರಾಮ್ ಅಂದರೆ ಸಾಂಕೇತಿಕಾಕ್ಷರಗಳು ಕುರಿತ ವಿವಾದ ಬಹಳ ಹಿಂದೆಯೇ ಹುಟ್ಟಿಕೊಂಡಿದ್ದು, ಆದರೆ ಎರಡೂ ರಾಜ್ಯಗಳ ನಡುವಿನ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸಂಬಂಧಿಸಿದಂತೆ ಕೆಎಸ್ಆರ್ಟಿಸಿ ಮೊನೋಗ್ರಾಮ್ ಬಳಸುವ ಬಗೆಗಿನ ಕಾನೂನು ವಿವಾದವು 2014ರಲ್ಲಿ ಎಲ್ಲರ ಗಮನಕ್ಕೆ ಬಂದಿತ್ತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯು ಕೇರಳ ಸಾರಿಗೆ ಇಲಾಖೆಗೆ ಪತ್ರ ಬರೆದು ಕೆಎಸ್ಆರ್ಟಿಸಿ ಮೊನೋಗ್ರಾಮ್ ಬಳಸದಂತೆಯೂ ಹಾಗೂ ಅದನ್ನು ಟ್ರೇಡ್ಮಾರ್ಕ್ ರಿಜಿಸ್ಟ್ರಿಯಲ್ಲಿ ನೋಂದಾಯಿಸಿರುವುದಾಗಿಯೂ ಮನವಿ ಮಾಡಿಕೊಂಡ ಬಳಿಕ ಈ ವಿಚಾರ ಹೆಚ್ಚು ಗಮನ ಸೆಳೆಯಿತು. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಕೇರಳ ರಾಜ್ಯ ಕೇರಳ ಸಾರಿಗೆ ಇಲಾಖೆ 1953ರಿಂದಲೂ ಕೆಎಸ್ಆರ್ಟಿಸಿ ಮೊನೋಗ್ರಾಮ್ನೊಂದಿಗೆ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ ಎಂದು ಟ್ರೇಡ್ಮಾರ್ಕ್ ರಿಜಿಸ್ಟ್ರಿಯಲ್ಲಿ ಆಕ್ಷೇಪಣೆ ಸಲ್ಲಿಸಿತು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.